ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ಮೇಲೊಂದು ನೋಟ ಎಕ್ಸ್ಪ್ರೆಸ್ ಸುದ್ದಿಯಲ್ಲಿ. ಆಟೋ ಡ್ರೈವರ್ಗಳಿಂದ ಲಂಚ ಪಡಿತಾ ಇದ್ದ ಉಪ್ಪಾರಪೇಟೆ ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ಸುಧೀಂದ್ರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಮಧ್ಯೆ ಕೆಲ ಆಟೋ ಡ್ರೈವರ್ಗಳು ಸುಧೀಂದ್ರ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಬಂಧನದಲ್ಲಿರುವ ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ನಾಸಿರ್ ಮದನಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾನೆ. ವೈದ್ಯಕೀಯ ಚಿಕಿತ್ಸೆಗಾಗಿ ಜಾಮೀನು ಮಂಜೂರು ಮಾಡಲು ಮದನಿ ಪರ ವಕೀಲರು ಕೋರಿದ್ದಾರೆ. ಬಿಡಿಎ ಕಚೇರಿಗೆ ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಭೇಟಿ ಕೊಟ್ಟರು. ಯೋಜನೆಗಳು ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ಸಮರ್ಪಕ ಉತ್ತರ ನೀಡದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ವಿಶ್ವವಿದ್ಯಾಲಯಗಳ ಉಳಿಸಿ ಹೋರಾಟ ವೇದಿಕೆ ಆಪಾದಿಸಿದೆ. ಪ್ರೊಫೆಸರ್ ರಂಗಪ್ಪ ಅವರಿಗೆ ಕಡ್ಡಾಯ ರಜೆ ನೀಡಿ ಮೈಸೂರು ವಿವಿ ಅಕ್ರಮಗಳ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಅಂತ ಸಂಚಾಲಕರು ಒತ್ತಾಯಿಸಿದ್ದಾರೆ. ಪಾರ್ಕಿಂಗ್ ಶುಲ್ಕ ನೀತಿ ವಿರುದ್ಧ ಇಂದು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಸರ್ಕಾರ ಒತ್ತಡಕ್ಕೆ ಮಣಿದಿದ್ದು ಜನರಿಗೆ ಹೊರೆಯಾಗಲಿದೆ ಅಂತ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಪಿಐಎಲ್ ಸಲ್ಲಿಸಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ಲೋಕ ಅನಾವರಣಗೊಂಡಿತ್ತು. ಮಿಜೋರಂನ ಖ್ಯಾತ ಬೊಂಬಿನ ನೃತ್ಯ, ಅಸ್ಸಾಂನ ಜಾನಪದದ ಸೊಗಡು, ನಾಗಾಲ್ಯಾಂಡ್ನ ಸುಶ್ರಾವ್ಯ ಕಂಠಸಿರಿ ಒಂದೇ ವೇದಿಕೆಯಲ್ಲಿ ಅನಾವರಣಗೊಂಡಿತು. ಮಲ್ಲೇಶ್ವರಂನ ಅಮ್ಮಣ್ಣಿ ಮಹಾರಾಣಿ ಕಾಲೇಜಲ್ಲಿ ಇವತ್ತು ಅಂತರ್ ಕಾಲೇಜು ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಉಡುಗೆಗಳ ಫ್ಯಾಷನ್ ಶೋ ನಡೆಯಿತು. ಥರಾವರಿ ಉಡುಗೆ ತೊಟ್ಟು ವಯಾರದಿಂದ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ಅದರ ಒಂದು ಝಲಕನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.